ನಮಸ್ತೆ ವೀಕ್ಷಕರೇ, ಸುದ್ದಿ ಬುಲೆಟಿನ್ಗೆ ಸ್ವಾಗತ. ನಾನು ಪೂಜಶ್ರೀ. ಕರ್ನಾಟಕ ವಿಧಾನಸಭೆಗೆ ಮೇ 10ರಂದು ಶಾಂತಿಯುತ ಮತದಾನ ನಡೆದಿದ್ದು ಮೇ 13ರಂದು ಮತ ಎಣಿಕೆ ನಡೆಯಲಿದೆ. ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಸಹಿತ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿರುವ 60 ಅಭ್ಯರ್ಥಿಗಳ ಚುನಾವಣಾ ಭವಿಷ್ಯ ಸುರತ್ಕಲ್ನ ಎನ್ಐಟಿಕೆಯ ಕೇಂದ್ರ ಗ್ರಂಥಾಲಯದಲ್ಲಿ ನಿರ್ಮಿಸಲಾಗಿರುವ ಭದ್ರತಾ ಕೊಠಡಿಯಲ್ಲಿ ಭದ್ರವಾಗಿದೆ. ಈ ಮಧ್ಯೆ ಮತ ಎಣಿಕೆ ನಡೆಯುವ ದಿನದಂದು ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಜಾರಿಗೊಳಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ರವಿಕುಮಾರ್ ಎಂಆರ್ ಆದೇಶಿಸಿದ್ದಾರೆ. ಮತ ಎಣಿಕೆಯು ನಾಳೆ ಬೆಳಗ್ಗೆ 8ರಿಂದ ಆರಂಭಗೊಳ್ಳಲಿದ್ದು ಕ್ಷಣ ಕ್ಷಣದ ಮಾಹಿತಿಯನ್ನು ಸುದ್ದಿ ಚಾನೆಲ್ನಲ್ಲಿ ನೇರ ಪ್ರಸಾರದ ಮೂಲಕ ಬಿತ್ತರಿಸಲಿದೆ. ಸುಳ್ಳಿ ವಿಧಾನಸಭಾ ಕ್ಷೇತ್ರ ಮಾತ್ರವಲ್ಲದೆ ಹೈ ವೋಲ್ಟೇಜ್ ಕ್ಷೇತ್ರವೆನಿಸಿರುವ ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಇತರ ವಿಧಾನಸಭಾ ಕ್ಷೇತ್ರಗಳ ಮತ್ತು ರಾಜ್ಯದ ಒಟ್ಟು ಬಲಾಬಲವನ್ನ ನೇರ ಪ್ರಸಾರದ ಮೂಲಕ ಬಿತ್ತರಿಸುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಿನ್ನೆ ಸುರಿದ ಭಾರಿ ಮಳೆಗೆ ಅರಂತೋಡು ಗ್ರಾಮದ ಅಂಗಡಿ ಮಜಲು ದುಗ್ಗಳ ಜನಾರ್ದನ ಗೌಡರ ಕೃಷಿಗೆ ಅಪಾರ ಹಾನಿಯಾಗಿದೆ. ಅಡಿಕೆ, ತೆಂಗು, ಬಾಳೆ, ರಬ್ಬರ್ ಮರಗಳು ಧರೆಗೆ ಉರುಳಿದೆ. ಕಳಂಜ ಗ್ರಾಮದ ಸೋರೆಂಗಿ ದೇಜಪ್ಪ ಗೌಡರ ಮನೆಗೆ ನಿನ್ನೆ ರಾತ್ರಿ ಸಿಡಿಲು ಬಡಿದು ಅಪಾರ ಹಾನಿಯುಂಟಾಗಿದೆ. ಸುಮಾರು 8.45 ಹೊತ್ತಿಗೆ ಸಿಡಿಲು ಬಡಿದಿದೆ. ಮನೆಯ ಗೋಡೆ ಅಲ್ಲಲ್ಲಿ ಬಿರುಕು ಬಿಟ್ಟಿದೆ. ಮೇಲ್ಛಾವಣಿಗೆ ಹಾನಿಯಾಗಿದ್ದಲ್ಲದೆ ವಿದ್ಯುತ್ ವೈರಿಂಗ್, ಸ್ವಿಚ್ ಬೋರ್ಡ್ ಹಾನಿಯಾಗಿದೆ. ಮನೆಯ ಸಾಮಗ್ರಿಗಳು ಚೆಲ್ಲಪಿಲ್ಲಿಯಾಗಿ ಬಿದ್ದಿದೆ. ಈ ಸಂದರ್ಭದಲ್ಲಿ ಮನೆಯಲ್ಲಿದ್ದ 3 ಮಂದಿ ಅಪಾಯದಿಂದ ಪಾರಾಗಿದ್ದಾರೆ. ಎಣ್ಮೂರು ಪರಿಸರದಲ್ಲಿ ಮೇ 10ರಂದು ಬೀಸಿದ ಗಾಳಿ ಮಳೆಗೆ ಮನೆಯೊಂದಕ್ಕೆ ಬೃಹತ್ ಆಕಾರದ ಮರವೊಂದು ಬಿದ್ದು ಜಖಂಗೊಂಡು ಅಂದಾಜು 50,000 ರೂಪಾಯಿ ನಷ್ಟ ಸಂಭವಿಸಿದೆ. ಎಣ್ಮೂರು ಗ್ರಾಮದ ಗಿರಿಜಾ ಹಾಗೂ ಅವರ ಪುತ್ರ ದಿನೇಶ್ ರವರ ಮನೆಗೆ ಮರ ಬಿದ್ದಿದೆ. ಮೇ 10ರಂದು ಮಳೆ ಸಹಿತ ಜೋರಾಗಿ ಗಾಳಿ ಬೀಸಿದ್ದು ಮನೆ ಸಮೀಪವಿದ್ದ ಹಾಲುಮಡ್ಡಿ ಮರವು ಮನೆಯ ಮೇಲೆ ಬಿದ್ದಿದೆ. ಹಾಲುಮಡ್ಡಿ ಮರದ ಎರಡು ಭಾಗವು ಹಾಲುಮಡ್ಡಿಗಾಗಿ ಕೊರೆದಿದ್ದು ಮರ ಬೀಳಲು ಪ್ರಮುಖ ಕಾರಣವಾಗಿದೆ. ಈ ವೇಳೆ ಮನೆಯಲ್ಲಿದ್ದ ಗಿರಿಜಾ ಹಾಗೂ ದಿನೇಶ್ ಅವರು ಶುಭ ಕಾರ್ಯದ ನಿಮಿತ್ತ ಹೊರಗಡೆ ಹೋದ ಕಾರಣ ದೊಡ್ಡದಾದ ಅನಾಹುತ ತಪ್ಪಿದೆ. ಸುರಂತಡ್ಕ ಅಲಂಗಾರ ಗರಡಿ ರಸ್ತೆಯುದ್ದಕ್ಕೂ ಅಪಾಯಕಾರಿ ಮರಗಳಿದ್ದು ಸರ್ಕಾರದ ಮರವಾಗಿರುವ ಕಾರಣ ಯಾರೂ ಮುಟ್ಟುವಂತಿಲ್ಲ. ಜೊತೆಗೆ ಸಂಬಂಧಪಟ್ಟವರು ಈ ಕಡೆ ಗಮನ ಹರಿಸ್ತಾ ಇಲ್ಲ ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ಇನ್ನೇನು ಮಳೆ ಪ್ರಾರಂಭವಾಗಲಿದ್ದು ಮರ ಬಿದ್ದು ಜಖಂಗೊಂಡಿರುವ ಗಿರಿಜಾ ಹಾಗೂ ಅವರ ಪುತ್ರ ದಿನೇಶ್ ಅವರಿಗೆ ಮನೆಯ ರಿಪೇರಿಯನ್ನ ಮಾಡಿಕೊಡಬೇಕಾಗಿ ಜನರು ಆಗ್ರಹಿಸಿದ್ದಾರೆ. 50 ಗ್ರಾಮದ ಕರಿಕಳ ಶ್ರೀ ಮಹಾವಿಷ್ಣು ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಈ ಪ್ರಯುಕ್ತ ನೂತನ ಗರ್ಭಗುಡಿ ನಿರ್ಮಾಣಕ್ಕೆ ಬ್ರಹ್ಮಶ್ರೀ ಕೆಮ್ಮಿಜೆ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ಪಾದುಕಾನ್ಯಾಸ ನಡೆಯಿತು. ವಾಸ್ತುಶಿಲ್ಪಿ ಕೃಷ್ಣ ಪ್ರಸಾದ್ ಮುನಿಯಂಗಳ, ಶಿಲ್ಪಿ ಈಶ್ವರಚಂದ್ರ, ದೇವಳದ ಆಡಳಿತ ಮಂಡಳಿಯ ಅಧ್ಯಕ್ಷ ಚಂದ್ರಪ್ರಕಾಶ್ ಕಂಬಳ, ಕಾರ್ಯದರ್ಶಿ ಗುರುಪ್ರಸಾದ್ ತೋಟ, ಪುನರ್ ನಿರ್ಮಾಣ ಸಮಿತಿ ಅಧ್ಯಕ್ಷ ನೇಮಿರಾಜ ಪಲ್ಲೋಡಿ, ಕಾರ್ಯದರ್ಶಿ ಕುಸುಮಧರ ಕರಿಮಜಲು, ಆಡಳಿತ ಮಂಡಳಿಯ ಸರ್ವಸದಸ್ಯರು, ಪುನರ್ ನಿರ್ಮಾಣ ಸಮಿತಿಯ ಸರ್ವಸದಸ್ಯರು, ವಿವಿಧ ಸಮಿತಿಗಳ ಪದಾಧಿಕಾರಿಗಳು, ಸದಸ್ಯರು, ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಮೇ 11ರಂದು ನಿಂತಿಕಲ್ಲಿನಿಂದ ನಿಡ್ವಾಳದವರೆಗೆ ಬೃಹತ್ ವಾಹನ ಮೆರವಣಿಗೆಯೊಂದಿಗೆ ನೂತನ ಗರ್ಭಗುಡಿಗೆ ಶಿಲಕಲ್ಲು ಆಗಮನ ನಡೆಯಿತು. ಶ್ರೀದೇವಳದಲ್ಲಿ ನಡೆದ ಅಷ್ಟಮಂಗಲ ಪ್ರಶ್ನ ಚಿಂತನೆಯಲ್ಲಿ ಕಂಡುಬಂದಂತೆ ಶ್ರೀದೇವರ ಪುನರ್ ನಿರ್ಮಾಣ ಕಾರ್ಯ ಆರಂಭಗೊಂಡಿದೆ. ದೋಷಗಳ ಪರಿಹಾರ, ಶ್ರೀದೇವರಿಗೆ ಅನುಜ್ಞಾ ಕಲಶ, ಶ್ರೀದೇವರ ಬಾಲಾಲಯ ಪ್ರತಿಷ್ಠೆ, ನಾಗಶಿಲಾ ಪ್ರತಿಷ್ಠಾ ಕಲಶ ಮೊದಲಾದ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದೆ. ಶ್ರೀದೇವಳವು ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಭಕ್ತಾದಿಗಳ ತನು ಮನ ಸಹಕಾರದಿಂದ ಪೂರ್ಣಗೊಳ್ಳಲಿದೆ. ಸುದ್ದಿ ಬುಲೆಟಿನ್ ಮುಂದುವರೆಯುತ್ತೆ, ಸ್ಮಾಲ್ ಬ್ರೇಕ್ ನ ನಂತರ. ಕುಂಕುಮ್ ಫ್ಯಾಷನ್ ಈಗ ಮತ್ತಷ್ಟು ವಿಸ್ತಾರ. 10 ವರ್ಷ ಪೂರೈಸಿ ನವೀಕೃತಗೊಂಡು ಶುಭಾರಂಭಗೊಂಡಿದೆ. ಆಧುನಿಕ ಅಭಿರುಚಿಗೆ ಹೊಂದುವ ವಿವಿಧ ವಿನ್ಯಾಸಗಳ ಸಿದ್ಧ ಉಡುಪುಗಳು, ಗ್ರಾಹಕರು ಬಯಸುವ ಬಹು ಆಯ್ಕೆಯ ಆಕರ್ಷಕ ವಸ್ತ್ರ ಮಳಿಗೆ ಕುಂಕುಮ್ ಫ್ಯಾಷನ್. ಸಿಲ್ಕ್ ಟೆಕ್ಸ್ಟೈಲ್ ರೆಡಿಮೇಡ್, ದ್ವಾರಕ ಹೋಟೆಲ್ ಮುಂಭಾಗ, ಮೈನ್ ರೋಡ್, ಸುಳ್ಯ. ಕಾಂಟ್ಯಾಕ್ಟ್ 9035379813, 7892003606. ಯಾರು ಸುಳ್ಯ ಕ್ಷೇತ್ರದ ಹೊಸ ಶಾಸಕರು? ಯಾರಿಗೆ ಗೆಲುವು, ಎಷ್ಟು ಅಂತರ? ಜೆ
ಜಿಲ್ಲೆಯಲ್ಲಿ ಪಕ್ಷಗಳ ಬಲಾಬಲ ಹೇಗೆ? ಪುತ್ತೂರು ಕ್ಷೇತ್ರದ ಕ್ಲೈಮ್ಯಾಕ್ಸ್ ಏನು? ರಾಜ್ಯದಲ್ಲಿ ಈ ಬಾರಿ ಯಾರ ಸರ್ಕಾರ? ಸುಳ್ಳ್ಯದ ಸುದ್ದಿ, ರಾಜ್ಯದ ಸುದ್ದಿ, ಮತ ಎಣಿಕೆಯ ಕ್ಷಣ ಕ್ಷಣದ ಚಿತ್ರಣ, ಫಲಿತಾಂಶದ ಪಕ್ಕಾ ಲೆಕ್ಕ, ನೇರ ಪ್ರಸಾರದ ಮೂಲಕ ಕದನ ಕುತೂಹಲದ ಅನಾವರಣ. ವೀಕ್ಷಿಸಿ ಸುಳ್ಳ್ಯ ಸುದ್ದಿ ಯೂಟ್ಯೂಬ್ ಚಾನೆಲ್ ಮೇ 13 ಶನಿವಾರ ಬೆಳಗ್ಗೆ 8ರಿಂದ. ಬ್ರೇಕ್ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಪಾಜೆ ವಲಯ ಮೇಲ್ವಿಚಾರಕರಾಗಿ ಸೇವೆ ಸಲ್ಲಿಸ್ತಾ ಇದ್ದ ಸುಧೀರ್ ನೆಕ್ರಾಜ್ ಅವರಿಗೆ ತೊಡಿಕಾನ ಒಕ್ಕೂಟದ ಪರವಾಗಿ ಬೀಳ್ಕೊಡುಗೆ ಕಾರ್ಯಕ್ರಮ ಹಾಗೂ ಅಭಿನಂದನಾ ಕಾರ್ಯಕ್ರಮ ತೊಡಿಕಾನ ದೇವಸ್ಥಾನದ ಅಕ್ಷಯ ಸಭಾಭವನದಲ್ಲಿ ನಡೆಯಿತು. ಸುಧೀರ್ ನೆಕ್ರಾಜ್ ಅವರು ಕಳೆದ 2 ವರ್ಷಗಳಿಂದ ಸಂಪಾಜೆ ವಲಯದ ಮೇಲ್ವಿಚಾರಕರಾಗಿದ್ದು ಈಗ ಬೆಂಗಳೂರು ರಾಮನಗರ ತಾಲೂಕಿಗೆ ವರ್ಗಾವಣೆಗೊಂಡಿದ್ದಾರೆ. ಆ ಪ್ರಯುಕ್ತ ನಡೆದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ತೊಡಿಕಾನ ಒಕ್ಕೂಟದ ಅಧ್ಯಕ್ಷ ಜನಾರ್ದನ ಬಾಳೆಕಜೆ ಅಧ್ಯಕ್ಷತೆ ವಹಿಸಿದರು. ಅರಂತೋಡು ತೊಡಿಕಾನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸಂತೋಷ್ ಕುತ್ತಮಟ್ಟೆ ಸನ್ಮಾನಿಸಿದರು. ತೊಡಿಕಾನ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ಕಿಶೋರ್ ಕುಮಾರ್ ಉಳುವಾರು ದೇವಸ್ಥಾನದ ವತಿಯಿಂದ ಸುಧೀರ್ ನೆಕ್ರಾಜ್ ಅವರನ್ನ ಅಭಿನಂದಿಸಿದರು. ಸಂಪಾಜೆ ವಲಯದ ಒಕ್ಕೂಟದ ಅಧ್ಯಕ್ಷ ಹೂವಯ್ಯ ಅಡ್ಯಡ್ಕ, ಗ್ರಾಮ ಪಂಚಾಯತ್ ಸದಸ್ಯ ರವೀಂದ್ರ ಪಂಜಿಕೋಡಿ, ತೊಡಿಕಾನ ಸೇವಾ ಪ್ರತಿನಿಧಿ ಸುಂದರ ಬಾಜಿನಡ್ಕ ವೇದಿಕೆಯಲ್ಲಿದ್ದರು. ಒಕ್ಕೂಟದ ಕಾರ್ಯದರ್ಶಿ ಸುರೇಶ್ ದೊಡ್ಡಕುಮೇರಿ ಸ್ವಾಗತಿಸಿದ್ರು. ದೇವಪ್ಪ ಹೈದಂಗೂರು ಕಾರ್ಯಕ್ರಮ ನಿರೂಪಿಸಿದ್ರು. ಒಕ್ಕೂಟದ ಉಪಾಧ್ಯಕ್ಷೆ ಯಶೋಧ ಅಡ್ಯಡ್ಕ, ಕೋಶಾಧಿಕಾರಿ ದಯಾನಂದ ನಾಗನಮೂಲೆ, ಪದಾಧಿಕಾರಿಗಳಾದ ಲತಾ ಪೆರುಂಬಾರು, ರಶ್ಮಿ ನಾಗನಮೂಲೆ ಹಾಗೂ ಸಂಘದ ಸದಸ್ಯರು ಸಹಕರಿಸಿದರು. ಅಂತಾರಾಷ್ಟ್ರೀಯ ಹಿರಿಯರ ಕ್ರೀಡಾಕೂಟದಲ್ಲಿ ಬಹುಮಾನ ವಿಜೇತ ವಿದ್ಯಾ ಬಂಗಾರಕೋಡಿ ಅವರನ್ನ ಇದೇ ಸಂದರ್ಭದಲ್ಲಿ ಒಕ್ಕೂಟದ ವತಿಯಿಂದ ಅಭಿನಂದಿಸಲಾಯಿತು. ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಾಲಯದ ಪುರುಷರಾಯ ಬೆಟ್ಟದಲ್ಲಿ ನೂತನವಾಗಿ ನಿರ್ಮಿತವಾದ ಹೊಸಡಿಗಮ್ಮ ಪುರುಷರಾಯ ಮತ್ತು ಇತರ ದೈವಗಳ ಗುಡಿಯಲ್ಲಿ ದೈವಗಳ ಪ್ರತಿಷ್ಠಾ ಕಾರ್ಯದ ನಿಮಿತ್ತ ಬೆಟ್ಟದಲ್ಲಿ ಮೇ 11ರಂದು ವಿವಿಧ ವೈದಿಕ ವಿಧಿವಿಧಾನಗಳು ನೆರವೇರಿತು. ಶ್ರೀ ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ಸೀತಾರಾಮ ಎಡಿಪಾಡಿತಾಯರ ನೇತೃತ್ವದಲ್ಲಿ ಋದ್ವಿಜರು ವಿವಿಧ ಧಾರ್ಮಿಕ ಕಾರ್ಯಗಳನ್ನು ಮಾಡಿದರು. ಬೆಳಿಗ್ಗೆ ಪುರುಷರಾಯ ಬೆಟ್ಟದಲ್ಲಿ 12 ತೆಂಗಿನಕಾಯಿ ಗಣಪತಿ ಹೋಮ ನಡೆಯಿತು. ನಂತರ ಹೋಮ ಸಹಿತವಾಗಿ ಆಶ್ಲೇಷ ಬಲಿ ಸೇವೆ ನೆರವೇರಿತು. ಆಶ್ಲೇಷ ಬಲಿ ಸಂಪನ್ನವಾಯಿತು. ನಂತರ ಸರ್ವರಿಗೂ ಪ್ರಸಾದ ವಿತರಣೆ ನಡೆಯಿತು. ಈ ಸಂದರ್ಭದಲ್ಲಿ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರಾದ ಮೋಹನ್ ರಾಮ್ ಸುಳ್ಳಿ, ಸದಸ್ಯರುಗಳಾದ ಪಿಜೆಎಸ್ಎನ್ ಪ್ರಸಾದ್, ಪ್ರಸನ್ನ ದರ್ಬೆ, ಶ್ರೀವತ್ಸ, ಲೋಕೇಶ್, ಮನೋಹರ್ ರೈ, ಶ್ರೀದೇವಳದ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನಿಂಗಯ್ಯ, ಅರ್ಚಕ ನಾರಾಯಣ ಭಟ್, ಶ್ರೀದೇವಳದ ಷಣ್ಮುಖ ಉಪರ್ಣ ಮೊದಲಾದವರು ಉಪಸ್ಥಿತರಿದ್ದರು. ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಳದ ಕಾರ್ಣಿಕ ಪುರುಷರಾಯ ಬೆಟ್ಟದಲ್ಲಿ ನೂತನವಾಗಿ ನಿರ್ಮಿತವಾದ ಹೊಸಳಿಗಮ್ಮ ಪುರುಷರಾಯ ಮತ್ತು ಇತರ ದೈವಗಳ ದೇವಸ್ಥಾನದಲ್ಲಿ ದೈವಗಳ ಪ್ರತಿಷ್ಠಾ ಕಾರ್ಯದ ನಿಮಿತ್ತ ಮೇ 9ರಂದು ರಾತ್ರಿ ಮತ್ತು ಮೇ 10ರಂದು ವಿವಿಧ ವೈದಿಕ ವಿಧಿವಿಧಾನಗಳು ನೆರವೇರಿತು. ಶ್ರೀದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ಸೀತಾರಾಮ ಎಡಿಪಾಡಿತಾಯರ ನೇತೃತ್ವದಲ್ಲಿ ಋದ್ವಿಜಯರು ವಿಧಿವಿಧಾನ ಕಾರ್ಯಗಳನ್ನು ನೆರವೇರಿಸಿದರು. ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜರ್ ಅವರು ಪ್ರವೀಣ್ ನೆಟ್ಟಾರ್ ಅವರ ಮನೆಗೆ ಮೇ 11ರಂದು ಭೇಟಿ ನೀಡಿದ್ರು. ಮನೆ ಸಮೀಪವಿರುವ ದಿವಂಗತ ಪ್ರವೀಣ್ ನೆಟ್ಟಾರ್ ಅವರ ಪ್ರತಿಮೆಗೆ ನಮಸ್ಕರಿಸಿದ್ರು. ಬಳಿಕ ಪ್ರವೀಣರ ತಂದೆ ತಾಯಿಯವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದು ಕುಟುಂಬದ ಯೋಗಕ್ಷೇಮ ವಿಚಾರಿಸಿದ್ರು. ಈ ಸಂದರ್ಭದಲ್ಲಿ ಪಿರ್ವಾಜೆ ಗ್ರಾಮ ಪಂಚಾಯತ್ ಸದಸ್ಯ ಪದ್ಮನಾಭ ಶೆಟ್ಟಿ ಪಿರ್ವಾಜೆ, ಬೆಳ್ಳಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ ಪನ್ನೆ ಜೊತೆಗಿದ್ರು. ಅರಂತೋಡಿನ ವ್ಯಕ್ತಿಯೊಬ್ಬರು ದೃಢೀರ್ ನಾಪತ್ತೆಯಾಗಿದ್ದು ಮನೆಯವರು ಹುಡುಕಾಟ ನಡೆಸ್ತಾ ಇದ್ದಾರೆ. ಅವರನ್ನ ಹುಡುಕಿಕೊಡುವಂತೆ ಮನೆಯವರು ಮನವಿ ಮಾಡಿದ್ದಾರೆ. ಮರ್ಕಂಚ ನಿವಾಸಿ ಅರಂತೋಡಿನಲ್ಲಿ ವಾಸವಾಗಿರುವ 43 ವರ್ಷ ಪ್ರಾಯದ ಕುಸುಮಾಧರ ಮುಂಡೋಡಿ ನಾಪತ್ತೆಯಾಗಿರುವ ವ್ಯಕ್ತಿ. ಎಲ್ಲಾ ಕಡೆ ಇವರಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಬುಧವಾರ ರಾತ್ರಿಯಿಂದ ಕಾಣೆಯಾಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಯಾರಿಗಾದರೂ ಇವರು ಕಂಡು ಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ತಿಳಿಸಲಾಗಿದೆ. ಕಲ್ಮಕ್ಕರು ಗ್ರಾಮದ ಪಡ್ಪು ಮನೆ ಬಚ್ಚಗೌಡರು ಹೃದಯಾಘಾತದಿಂದ ಮೇ 12ರಂದು ರಾತ್ರಿ ನಿಧನರಾದರು. ಮೃತರಿಗೆ 71 ವರ್ಷ ವಯಸ್ಸಾಗಿತ್ತು. ಪತ್ನಿ ನೀಲಾವತಿ, ಪುತ್ರರಾದ ಸುರೇಶ್ ಪಿಬಿ ಬೆಳ್ಳಪ್ಪ ಗೌಡ, ದಿನೇಶ್ ಪಿಬಿ ವೆಂಕಟರಮಣ ಕೆ, ಪುತ್ರಿಯರಾದ ಪುಷ್ಪಾವತಿ, ಚಂದ್ರಕಲಾ, ಸೊಸೆಯಂದಿರು, ಅಳಿಯಂದಿರು ಹಾಗೂ ಕುಟುಂಬಸ್ಥರನ್ನು ಆಗಲಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.